ಗುಜರಾತ್ ಮಾಡೆಲ್ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಬೇಟಿ ಬಚಾವು ಬೇಟಿ ಪಡಾವು ಮೇಕ್ ಇನ್ ಇಂಡಿಯಾ ಸ್ವಚ್ಛ ಭಾರತ್ ಇವು ಮೋದಿ ಸರ್ಕಾರದಲ್ಲಿ ಕೇಳಿ ಬಂದ ಬೃಹತ್ ಘೋಷಣೆಗಳು ಈ ಘೋಷಣೆಗಳು ವಾಸ್ತವದಲ್ಲಿ ಏನಾಗಿದೆ ಅನ್ನೋದನ್ನು ನಾವು ನೋಡಿದ್ದೀವಿ ಈ ಘೋಷಣೆಗಳು ಮಾತ್ರ ಅಲ್ಲದೆ ಪದೇ ಪದೇ ಮೋದಿಯವರು ಸಾರ್ತಾನೆ ಇದ್ದ ಮತ್ತೊಂದು ಘೋಷಣೆ ಡಿಜಿಟಲ್ ಇಂಡಿಯಾ ಇಡೀ ದೇಶವನ್ನೇ ಡಿಜಿಟಲ್ ಮಾಡ್ತೇನೆ ಒಂದು ಬಟನ್ನಲ್ಲೇ ಇಡೀ ಇಂಡಿಯಾವನ್ನೇ ತೋರಿಸ್ತೇನೆ ಅಂತ ಮೋದಿಯವರು ಅಬ್ಬರಿಸಿ ಬೊಬ್ಬಿರುದನ್ನ ನಾವು ನೀವೆಲ್ಲರೂ ನೋಡಿದಿವಿ ಆದರೆ ಇದೇ ಡಿಜಿಟಲ್ ಇಂಡಿಯಾದಲ್ಲಿ ಹತ್ತಾರು ಸಾಲು ಸಾಲು ರೈಲು ಅಪಘಾತಗಳು ನಡೆದು ನೂರಾರು ಮಂದಿ ಸಾವನ್ನಪ್ಪಿರೋ ದುರಂತಗಳು ಕೂಡ ನಡೆದಿದಾವೆ ಅದ್ರ ಬಗ್ಗೆ ಈ ಹಿಂದೆ ನಾವು ಒಂದು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಆಗಿರೋ ವಿಡಿಯೋನ ಮಾಡಿದ್ದೇವೆ ನೀವು ಆ ವಿಡಿಯೋದಲ್ಲಿ ರೈಲು ಅಪಘಾತಗಳಿಗೆ ಮೋದಿ ಸರ್ಕಾರನೇ ನೇರ ಕಾರಣ ಯಾಕೆ ಅನ್ನೋದ್ರ ಬಗ್ಗೆ ನೋಡ್ಬೋದು ಆ ವಿಡಿಯೋ ನೋಡಿ ಆಮೇಲೆ ಈ ವಿಡಿಯೋ ನೋಡಿ ನಮಸ್ಕಾರ ನಾನು ಸಪ್ನ ಮೋದಿ ಆಡಳಿತದಲ್ಲಿ ರೈಲುಗಳು ಮಾತ್ರ ಹಳಿ ತಪ್ಪಿಲ್ಲ ಅವರ ಡಿಜಿಟಲ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಈ ರೀತಿ ಹಲವಾರು ಕಾರ್ಯಕ್ರಮಗಳು ಕೂಡ ಹಳಿನ ತಪ್ಪಿದಾವೆ ಡಿಜಿಟಲ್ ಇಂಡಿಯಾ ಹಳಿ ತಪ್ಪಿರೋ ಬಗ್ಗೆ ಸಂಪೂರ್ಣ ವಿವರವನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಅದಕ್ಕೂ ಮೊದಲು ನೀವಿನ ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈಗ ಮೋದಿಯವರ ಡಿಜಿಟಲ್ ಇಂಡಿಯಾ ಹಳಿ ತಪ್ಪಿದ ವಿಚಾರಕ್ಕೆ ಬರೋಣ ಗ್ರಾಮೀಣ ಪ್ರದೇಶಗಳನ್ನು ಹೈ ಸ್ಪೀಡ್ ಇಂಟರ್ನೆಟ್ ನೆಟ್ವರ್ಕ್ಗಳ ಜೊತೆಗೆ ಸಂಪರ್ಕಿಸೋ ಮತ್ತು ಡಿಜಿಟಲ್ ಸಾಕ್ಷರತೆಯನ್ನು ಸುಧಾರಿಸುವ ಉದ್ದೇಶದಿಂದ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎರಡ್ ಸಾವಿರದ ಹದಿನೈದರ ಜುಲೈ ಒಂದರಂದು ಈ ಡಿಜಿಟಲ್ ಇಂಡಿಯಾವನ್ನ ಘೋಷಣೆ ಮಾಡಿದ್ರು ಮೋದಿಯವರ ಈ ಉದ್ದೇಶ ಏನೋ ಒಳ್ಳೇದಾಗೇನೆ ಇದೆ ಆದರೆ ಇದು ಸರಿಯಾದ ಹಳಿಯಲ್ಲಿ ಚಲಿಸದೆ ಹಳಿ ತಪ್ಪಿದೆ ಇದರ ಬಗ್ಗೆ ಮೋದಿಯವರು ಏನೂ ಕ್ರಮಗಳನ್ನ ಕೈಗೊಳ್ಳದೆ ಜಸ್ಟ್ ಫೋಟೋ ಶೂಟ್ನಲ್ಲಿ ಆಗಿದ್ದಾರೆ ಈ ಯೋಜನೆಗೆ ಎಲ್ಲಿಯವರೆಗೂ ಸಾವಿರಾರು ಕೋಟಿಗೂ ಹೆಚ್ಚಿನ ಹಣವನ್ನು ಸುರಿಯಲಾಗಿದ್ದರೂ ಕೂಡ ಕ್ರಿಯಾತ್ಮಕ ಇಂಟರ್ನೆಟ್ ವ್ಯವಸ್ಥೆಯನ್ನ ರೂಪಿಸುವಲ್ಲಿ ಸರ್ಕಾರ ಇನ್ನು ತನ್ನ ಗುರಿಯನ್ನ ತಲುಪಿಲ್ಲ ಗುರಿ ತಲುಪೋ ಪ್ರಯತ್ನನ ಪಡೆದ ಮೋದಿ ಸರ್ಕಾರ ಜನರು ಹೆಚ್ಚಾಗಿ ಒಂದನ್ನು ಬಳಕೆ ಮಾಡಿದ್ರೆ ಅದರ ಮೇಲೆ ತೆರಿಗೆನ ಹೇಗೆ ಹಾಕಲಿ ಅನ್ನೋ ಬಗ್ಗೆ ಯೋಚಿಸ್ತಾರೆ ಅದರಂತಲೇ ವಿತ್ತೀಯ ವರ್ಷ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಒಂದು ಲಕ್ಷ ಕೋಟಿ ರೂಪಾಯಿಗಳಷ್ಟಿದ್ದ ಯು ಪಿ ಐ ವಹಿವಾಟಿನ ಮೌಲ್ಯ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಹಣಕಾಸು ವರ್ಷದ ವೇಳೆಗೆ ಶೇಕಡಾ ನೂರ ಮೂವತ್ತೆಂಟರಷ್ಟು ಏರಿಕೆಯಾಗಿ ಎರಡು ನೂರು ಲಕ್ಷ ಕೋಟಿಗೂ ಕೂಡ ಏರಿಕೆಯಾಗಿದೆ ಸದ್ಯ ಯು ಪಿ ಐ ಭಾರತದಲ್ಲಿ ವಹಿವಾಟುಗಳಿಗೆ ಅತ್ಯಂತ ಜನಪ್ರಿಯ ಮಾರ್ಗ ಆಗಿದೆ ಸದ್ಯಕ್ಕೆ ದೇಶದಲ್ಲಿ ಯು ಪಿ ಐ ಬಳಕೆಗೆ ಯಾವುದೇ ಶುಲ್ಕ ಇಲ್ಲ ಹೀಗಾಗಿ ಜನರು ಫೋನ್ ಪೇ ಗೂಗಲ್ ಪೇ ಸೇರಿದಂತೆ ಹಲವು ರೀತಿಯ ಆನ್ಲೈನ್ ಪಾವತಿ ವೇದಿಕೆಗಳ ಮೂಲಕ ಹಣಕಾಸಿನ ವಹಿವಾಟನ್ನು ನಡೆಸ್ತಾ ಇದ್ದಾರೆ ಆದರೆ ಸರ್ಕಾರ ಯು ಪಿ ಐ ಬಳಕೆ ಮೇಲೆ ಶುಲ್ಕನ ವಿಧಿಸೋದಕ್ಕೆ ಇದೀಗ ಮುಂದಾಗಿದೆ ಇನ್ನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಂಪುಟ ಅನುಮೋದಿಸಿರೋ ಡಿಜಿಟಲ್ ಇಂಡಿಯಾ ಯೋಜನೆಯಡಿ ಎನ್ ಡಿ ಎರಡನೇ ಸರ್ಕಾರ ಎರಡು ಸಾವಿರದ ಹದಿನಾರರ ಡಿಸೆಂಬರ್ ಅಂತ್ಯದೊಳಗೆ ಎಲ್ಲ ಎರಡು ಪಾಯಿಂಟ್ ಐದು ಲಕ್ಷ ಗ್ರಾಮ ಪಂಚಾಯಿತಿಗಳಿಗೆ ಬ್ರಾಡ್ಬ್ಯಾಂಡ್ ಸಂಪರ್ಕ ನೀಡೋ ಗುರಿಯನ್ನು ಹೊಂದಿತ್ತು ಸರ್ಕಾರದ ಇತ್ತೀಚಿನ ಆಂತರಿಕ ಮಾಹಿತಿಯ ಪ್ರಕಾರ ದೇಶದ ಎರಡು ಪಾಯಿಂಟ್ ಐದು ಲಕ್ಷ ಗ್ರಾಮ ಪಂಚಾಯತ್ಗಳ ಪೈಕಿ ಶೇಕಡಾ ಎರಡು ಪಾಯಿಂಟ್ ಐದಕ್ಕೂ ಕಡಿಮೆ ಪಂಚಾಯತ್ಗಳು ಬ್ರಾಡ್ಬ್ಯಾಂಡ್ ಸಂಪರ್ಕವನ್ನು ಪಡೆದಿದ್ದಾವೆ ಆದರೆ ಡಿಜಿಟಲ್ ಇಂಡಿಯಾದಲ್ಲಿ ಡಿಜಿಟಲ್ ಕಡತಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಸೈಬರ್ ಕ್ರೈಮ್ಗಳು ಹೆಚ್ಚುತ್ತ ಇದ್ದಾವೆ ಸರ್ಕಾರಿ ಈ ಕಡತಗಳು ಸೇರಿದಂತೆ ಎಲ್ಲ ಸಂಸ್ಥೆಗಳ ಆಂತರಿಕ ವಿಷಯಗಳನ್ನು ಆರಾಮದಾಯಕವಾಗಿ ಕದಿತಾ ಇದ್ದಾರೆ ಇನ್ನು ಸೈಬರ್ ಕ್ರೈಮ್ ದಾಳಿಗೆ ಸ್ವತಃ ಸುಪ್ರೀಂ ಕೋರ್ಟ್ ಕೂಡ ತುತ್ತಾಗಿದೆ ಭಾರತದ ಸುಪ್ರೀಂ ಕೋರ್ಟ್ ಯೂಟ್ಯೂಬ್ ಚಾನೆಲ್ ಹ್ಯಾಕ್ ಆಗಿದ್ದ ಕಾರಣ ಕೆಲ ದಿನಗಳವರೆಗೆ ಲೈವ್ ಮತ್ತು ಆಪ್ ಆಫ್ ಆಗಿತ್ತು ಯುಎಸ್ ಮೂಲದ ಕಂಪನಿಯು ಅಭಿವೃದ್ಧಿಪಡಿಸಿದ ಕ್ರಿಪ್ಟೋ ಕರೆನ್ಸಿಯನ್ನ ಪ್ರಚಾರ ಮಾಡೋ ವಿಡಿಯೋಗಳನ್ನ ಹ್ಯಾಕ್ ಮಾಡಲಾಗಿತ್ತು ಇನ್ನು ಎಂಬತ್ತೊಂದು ಪಾಯಿಂಟ್ ಐದು ಕೋಟಿಗೂ ಹೆಚ್ಚು ಭಾರತೀಯರ ವೈಯಕ್ತಿಕ ವಿವರಗಳನ್ನು ಹೊಂದಿರೋ ಆಧಾರ್ ಕಾರ್ಡ್ ಮಾಹಿತಿ ಆನ್ಲೈನ್ ಅಲ್ಲಿ ಸೋರಿಕೆ ಆಗಿದೆ ಅಂತ ಇಂಡಿಯನ್ ಕೌನ್ಸಿಲ್ ಆಫ್ ಮೀಡಿಯಲ್ ರಿಸರ್ಚ್ ಹೇಳಿದೆ ಎರಡ್ ಸಾವಿರದ ಇಪ್ಪತ್ ಮೂರರ ಅಕ್ಟೋಬರ್ನಲ್ಲಿ ಅಮೆರಿಕದ ಸೈಬರ್ ಭದ್ರತಾ ಕಂಪನಿಯಾದ ರೆಸಿಕ್ಯೂರಿಟಿ ಆಧಾರ್ ಸಂಖ್ಯೆಗಳು ಮತ್ತು ಪಾಸ್ಪೋರ್ಟ್ ವಿವರಗಳು ಸೇರಿದಂತೆ ಎಂಟುನೂರ ಹದಿನೈದು ಮಿಲಿಯನ್ ಭಾರತೀಯ ನಾಗರಿಕರ ವೈಯಕ್ತಿಕವಾಗಿ ಗುರುತಿಸಬಹುದಾದ ಮಾಹಿತಿಯನ್ನ ಡಾರ್ಕ್ ವೆಬ್ನಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ಅಂತ ಹೇಳಿದೆ ಎರಡ್ ಸಾವಿರದ ಮೇ ತಿಂಗಳಿನಲ್ಲಿ ಸರ್ಕಾರಿ ಸ್ವಾಮ್ಯದ ಭಾರತ ಸಂಚಾರ ನಿಗಮ ಲಿಮಿಟೆಡ್ ಅಂದ್ರೆ ಬಿ ಎಸ್ ಎನ್ ಎಲ್ ನ ದತ್ತಾಂಶ ಸೋರಿಕೆ ಆಗಿತ್ತು ಈ ಬಗ್ಗೆ ಸ್ವತಃ ಕೇಂದ್ರ ಸರ್ಕಾರನೇ ದೃಢಪಡಿಸಿತ್ತು ಇನ್ನು ಬೋಟ್ ಅತಿ ದೊಡ್ಡ ಸ್ಮಾರ್ಟ್ ವಾಚ್ ಮತ್ತು ಆಡಿಯೋ ಉತ್ಪನ್ನ ಕಂಪನಿಗಳಲ್ಲಿ ಒಂದಾಗಿದೆ ಈ ಬೋಟ್ ಕಂಪನಿಯ ಪ್ರಾಡಕ್ಟ್ನ ಏಳು ಪಾಯಿಂಟ್ ಐದು ಮಿಲಿಯನ್ ಬಳಕೆದಾರರ ವೈಯಕ್ತಿಕ ಮಾಹಿತಿ ಸೋರಿಕೆ ಆಗಿದೆ ಖರೀದಿದಾರರ ಮೊಬೈಲ್ ಸಂಖ್ಯೆ ಸೇರಿದಂತೆ ಇಮೇಲ್ ಐ ಡಿಗಳಂತಹ ವಿವರಗಳು ಕೂಡ ಸೋರಿಕೆಯಾಗಿದೆ ಇನ್ನು ಒಬಾಮಾ ಕೇರ್ ಎಂಬ ಹೆಸರಿನ ಹ್ಯಾಕರ್ ಒಂಬೈನೂರ ತೊಂಬತ್ತೈದು ಕೋಟಿ ಪಾಸ್ವರ್ಡ್ಗಳನ್ನು ಸೋರಿಕೆ ಮಾಡಿದ್ದಾನೆ ಅಂತ ಫೋರ್ಪ್ಸ್ ಹೇಳಿದೆ ಸಂಶೋಧಕರ ಪ್ರಕಾರ ಹಳೆಯ ಮತ್ತು ಹೊಸ ಡೇಟಾ ಉಲ್ಲಂಘನೆಗಳ ಮಿಶ್ರಣದ ಸಹಾಯದಿಂದ ಪಾಸ್ವರ್ಡ್ಗಳನ್ನು ಸೋರಿಕೆ ಮಾಡಲಾಗಿದೆ ಇದು ಸಾರ್ವಕಾಲಿಕ ಅತಿ ದೊಡ್ಡ ಪಾಸ್ವರ್ಡ್ ಡೇಟಾ ಸೋರಿಕೆ ಅಂತ ಹೇಳಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರ್ಕಾರಿ ಇಲಾಖೆಗಳು ಸೈಬರ್ ದಾಳಿಗೆ ಬಲಿಯಾಗಿದ್ದಾವೆ ವಿವಿಧ ಸರ್ಕಾರಿ ಶಾಲೆಗಳು ಮತ್ತು ತಂತ್ರಜ್ಞಾನ ವಲಯವು ಸೈಬರ್ ದಾಳಿಗೆ ಪ್ರಾಥಮಿಕ ಗುರಿಗಳಾಗಿದ್ದು ಆರೋಗ್ಯ ರಕ್ಷಣೆ ಬ್ಯಾಂಕಿಂಗ್ ಉತ್ಪಾದನೆ ಹಾಗೂ ಗ್ರಾಹಕ ಸೇವೆಗಳು ಸೈಬರ್ ದಾಳಿಗೆ ಒಳಗಾಗಿದ್ದಾವೆ ಸೈಬರ್ ಸೆಕ್ಯುರಿಟಿ ಸಂಸ್ಥೆ ಟೆಕ್ನಿಸಾಂಕ್ ನ ಉತ್ಪಾದನಾ ಫಾಲ್ಕನ್ ಫಿಟ್ಸ್ ನಿಂದ ಇಂಡಿಯಾ ಬ್ರೀಚ್ ರಿಪೋರ್ಟ್ ಈ ಸಂಶೋಧನೆಗಳನ್ನು ಬಿಡುಗಡೆ ಮಾಡಿದೆ ಇನ್ನು ಈ ವರದಿಯಲ್ಲಿ ಆರು ತಿಂಗಳ ಅವಧಿಯಲ್ಲಿ ಮೂರ್ನೂರ ಎಂಬತ್ತೆಂಟು ಡೇಟಾ ಉಲ್ಲಂಘನೆಗಳು ನೂರ ಏಳು ಡೇಟಾ ಸೋರಿಕೆಗಳು ಮೂವತ್ತೊಂಬತ್ತು ರಾನ್ಸ್ಮೋವೇರ್ ಚಟುವಟಿಕೆಗಳು ಮತ್ತು ಐವತ್ತೊಂಬತ್ತು ಪ್ರವೇಶ ಮಾರಾಟ ಅಥವಾ ಸೋರಿಕೆ ಪ್ರಕರಣಗಳಿಗೆ ಸಾಕ್ಷಿಯಾಗಿದೆ ಟೆಲಿಗ್ರಾಮ್ ಅಪ್ಲಿಕೇಶನ್ ಡೇಟಾ ಉಲ್ಲಂಘನೆ ಮತ್ತು ಹಗರಣಗಳಿಗೆ ಕೇಂದ್ರ ಆಗಿದೆ ಹ್ಯಾಕರ್ಸ್ಗಳ ಕೇಂದ್ರ ಆಗಿರೋ ಟೆಲಿಗ್ರಾಮ್ ಅನ್ನ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ವೇದಿಕೆಯಾಗಿ ಬಳಸಲಾಗ್ತಾ ಇದೆ ಇನ್ನು ದೆಹಲಿ ಮೂಲದ ಕಾನೂನು ಸೇವಾ ಸಂಸ್ಥೆಯಾದ ಸಾಫ್ಟ್ವೇರ್ ಫ್ರೀಡಮ್ ಲಾ ಸೆಂಟರ್ ಇಂಡಿಯಾ ರಾಷ್ಟ್ರೀಯ ಸೈಬರ್ ಏಜೆನ್ಸಿ ಇಂಡಿಯನ್ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ಗೆ ಸ್ಟಾರ್ ಹೆಲ್ತ್ ಮತ್ತು ಅಲೈಡ್ ಇನ್ಶೂರೆನ್ಸ್ ಡೇಟಾ ಸಂಘಟನೆಯ ತನಿಖೆಯನ್ನು ಪ್ರಾರಂಭ ಮಾಡೋದಕ್ಕೆ ಪತ್ರನ ಬರೆದಿದೆ ಹೆಸರುಗಳು ಫೋನ್ ಸಂಖ್ಯೆಗಳು ನಿವಾಸದ ವಿಳಾಸ ತೆರಿಗೆ ಮಾಹಿತಿ ಐ ಡಿ ನಕಲುಗಳು ಪರೀಕ್ಷಾ ಫಲಿತಾಂಶಗಳು ಹಾಗೂ ಸ್ಟಾರ್ ಹೆಲ್ತ್ ಗ್ರಾಹಕರಿಗೆ ಸಂಬಂಧಿಸಿದ ಅತ್ಯಂತ ಸೂಕ್ಷ್ಮವಾದ ವೈಯಕ್ತಿಕ ಮಾಹಿತಿ ಟೆಲಿಗ್ರಾಂನಲ್ಲಿ ಲಭ್ಯ ಇರೋದಾಗಿ ವರದಿಯಾಗಿದೆ ಹ್ಯಾಕರ್ನೊಬ್ಬ ಮೂರು ಪಾಯಿಂಟ್ ಒಂದು ಕೋಟಿಗೂ ಹೆಚ್ಚು ಗ್ರಾಹಕರಿಗೆ ಸೇರಿದ ಸಂಪೂರ್ಣ ಏಳು ಪಾಯಿಂಟ್ ಎರಡು ನಾಲ್ಕು ಟಿ ಬಿ ಡೇಟಾವನ್ನು ಒಂದು ಲಕ್ಷ ಐವತ್ತು ಡಾಲರ್ಗೆ ವೆಬ್ಸೈಟ್ನಲ್ಲಿ ತೆರೆದ ಮಾರಾಟಕ್ಕೆ ಹಾಕಿದ್ದಾನೆ ಈ ಬಗ್ಗೆ ತನಿಖೆಯನ್ನು ನಡೆಸುವಂತೆ ಕಾನೂನು ಸೇವಾ ಸಂಸ್ಥೆಯಾದ ಸ್ಟಾರ್ ಹೆಲ್ತ್ ಡೇಟಾ ಹೇಳಿದೆ ಇನ್ನು ಚೀನಾ ಮೂಲದ ಹ್ಯಾಕಿಂಗ್ ಗುಂಪೊಂದು ಇಮಿಗ್ರೇಷನ್ ಆಫ್ ಇಂಡಿಯಾದಿಂದ ತೊಂಬತ್ತೈದು ಪಾಯಿಂಟ್ ಎರಡು ಜಿ ಬಿ ಮಾಹಿತಿಯನ್ನು ಕದ್ದಿದೆ ಸರ್ಕಾರದ ಮಾಹಿತಿಗಳೇ ಕಳ್ಳತನ ಆಗ್ತಾ ಇದ್ರೂ ಕೂಡ ಕೇಂದ್ರ ಸಚಿವ ಅಮಿತ್ ಶಾ ಅವರು ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡ್ತಾ ಇಲ್ಲ ಏನೋ ಖಾಸಗಿ ವರ್ಚುವಲ್ ನೆಟ್ವರ್ಕ್ ಪೂರೈಕೆದಾರ ಸರ್ಫ್ ಶಾರ್ಕ್ ಬಿಡುಗಡೆ ಮಾಡಿರೋ ವಾರ್ಷಿಕ ವರದಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಟ್ಟು ಐದು ಪಾಯಿಂಟ್ ಮೂರು ಮಿಲಿಯನ್ ಭಾರತೀಯ ಆನ್ಲೈನ್ ಖಾತೆಗಳ ಮಾಹಿತಿ ಸೋರಿಕೆಯಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರತಿ ನಿಮಿಷಕ್ಕೆ ಸುಮಾರು ಹತ್ತು ಭಾರತೀಯ ಬಳಕೆದಾರರ ಖಾತೆಗಳು ಸೋರಿಕೆ ಆಗ್ತಾ ಇದ್ದವು ಪ್ರತಿ ಸಾವಿರ ಖಾತೆಗಳಲ್ಲಿ ನಾಲ್ಕು ಉಲ್ಲಂಘನೆ ಆಗಿದೆ ಅಂತ ವರದಿ ಹೇಳಿದೆ ಇನ್ನು ವರ್ಷದಲ್ಲಿ ಹೆಚ್ಚು ಡೇಟಾ ಸೋರಿಕೆ ಅನುಭವಿಸಿದ ದೇಶಗಳ ಪಟ್ಟಿಯಲ್ಲಿ ಭಾರತವು ಐದನೇ ಸ್ಥಾನದಲ್ಲಿದೆ ಇನ್ನು ಹದಿನೇಳು ಸಾವಿರ ವರ್ಡ್ ಪ್ರೆಸ್ ಸೆಟ್ಗಳನ್ನು ಹ್ಯಾಕ್ ಮಾಡಲಾಗಿದೆ ಇನ್ನು ವಿಶ್ವದ ಅತಿ ದೊಡ್ಡ ರಕ್ಷಣಾ ಮತ್ತು ಬಾಹ್ಯಾಕಾಶ ಗುತ್ತಿಗೆದಾರರಲ್ಲಿ ಒಂದಾದ ಬೋಯಿಂಗ್ನ ಆಂತರಿಕ ಡೇಟಾವನ್ನು ಆನ್ಲೈನ್ನಲ್ಲಿ ಸೈಬರ್ ಕ್ರೈಮ್ ಗ್ಯಾಂಗ್ ಪ್ರಕಟ ಮಾಡಿತ್ತು ಜೆನೆಟಿಕ್ಸ್ ಟೆಸ್ಟಿಂಗ್ ಕಂಪನಿಯ ಡೇಟಾ ಕೂಡ ಸೋರಿಕೆಯಾಗಿತ್ತು ಇನ್ನು ಡೇಟಾ ಮಾಹಿತಿ ಸೋರಿಕೆ ಸೈಬರ್ ಕ್ರೈಮ್ ಬಗ್ಗೆ ಇಲ್ಲಿ ಹೇಳ್ತಾ ಹೋದರೆ ಪಟ್ಟಿನೇ ಸಾಲೋದಿಲ್ಲ ಅಷ್ಟರ ಮಟ್ಟಿಗೆ ದೇಶದಲ್ಲಿ ಡೇಟಾ ಸೋರಿಕೆ ಆಗ್ತಾ ಇದೆ ಇನ್ನು ಡಿಜಿಟಲ್ ಮೂಲ ಸೌಕರ್ಯದಲ್ಲಿನ ಪ್ರಗತಿಗಳ ಹೊರತಾಗಿಯೂ ಕೂಡ ದತ್ತಾಂಶ ಉಲ್ಲಂಘನೆ ಮುಂದುವರಿತಾ ಇದೆ ಇದು ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳಿಗೆ ಬೆದರಿಕೆಗಳನ್ನು ಉಂಟು ಮಾಡ್ತಾ ಇದೆ ಲಕ್ಷಾಂತರ ನಾಗರಿಕರು ಮತ್ತು ಬಳಕೆದಾರರ ಡೇಟಾವನ್ನ ಸಂರಕ್ಷಿಸೋದು ಒಂದು ದೊಡ್ಡ ಸವಾಲಿನ ಕೆಲಸ ಆಗಿದೆ ಪ್ರಪಂಚದಾದ್ಯಂತ ಸರ್ಕಾರಗಳು ನಿಗಮಗಳೊಂದಿಗೆ ಬಳಕೆದಾರರ ಡೇಟಾವನ್ನ ಸುರಕ್ಷಿತವಾಗಿ ಇರಿಸಲಾಗಿದೆಯೇ ಅನ್ನೋ ಬಗ್ಗೆ ಖಚಿತಪಡಿಸ್ಕೊಳ್ಳೋದಕ್ಕೆ ಹೆಣಗಾಡ್ತಾ ಇದ್ದಾವೆ ಆದಾಗ್ಯೂ ಕೂಡ ಪ್ರಪಂಚದಾದ್ಯಂತ ಡೇಟಾ ಸೋರಿಕೆಗಳ ವರದಿಗಳು ಬರ್ತಾನೆ ಇದ್ದಾವೆ ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹತ್ತು ತಿಂಗಳಲ್ಲಿ ಭಾರತೀಯ ಬ್ಯಾಂಕ್ಗಳ ಮೇಲೆ ಹದಿಮೂರು ಲಕ್ಷ ಸೈಬರ್ ದಾಳಿಗಳು ನಡೆದಿದ್ದಾವೆ ಇನ್ನು ಆರ್ ಬಿ ಐ ವರದಿಯ ಪ್ರಕಾರ ದೇಶದ ಹಣಕಾಸು ವಲಯದಲ್ಲಿ ಜನವರಿ ಮತ್ತು ಅಕ್ಟೋಬರ್ ಎರಡ್ ಸಾವಿರದ ನಡುವೆ ಹದಿಮೂರು ಲಕ್ಷಕ್ಕೂ ಹೆಚ್ಚು ಸೈಬರ್ ದಾಳಿಗಳನ್ನ ಎದುರಿಸಿದೆ ಅಂತ ಇಂಡಿಯಾ ಟುಡೇ ವರದಿ ಮಾಡಿದೆ ಇದರರ್ಥ ಬ್ಯಾಂಕ್ಗಳು ಮತ್ತು ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಈ ವರ್ಷ ಪ್ರತಿದಿನ ಸುಮಾರು ನಾಲ್ಕು ಸಾವಿರದ ನಾಲ್ಕುನೂರು ಸೈಬರ್ ದಾಳಿಗಳನ್ನು ಎದುರಿಸ್ತಾ ಇದ್ದಾವೆ ಕಳೆದ ಎಂಟು ವರ್ಷಗಳ ಅವಧಿಯಲ್ಲಿ ಭಾರತದಲ್ಲಿ ಮತ್ತು ಪ್ರಪಂಚದಾದ್ಯಂತ ಬ್ಯಾಂಕುಗಳು ಈಗ ಹಿಂದಿಗಿಂತನೂ ಹೆಚ್ಚಿನ ಅಪಾಯಗಳಿಗೆ ಗುರಿಯಾಗಿದ್ದಾವೆ ಅಂತ ವರದಿಯೊಂದು ಹೇಳಿದೆ ಇನ್ನು ಸೈಬರ್ ಕ್ರೈಮ್ಗಳನ್ನು ಎದುರಿಸೋದಕ್ಕೆ ಮೋದಿ ಸರ್ಕಾರ ಬದ್ಧ ಆಗಿದೆ ಕಳೆದ ಏಳು ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಸೈಬರ್ ಅಪರಾಧಗಳನ್ನು ಎದುರಿಸೋದಕ್ಕೆ ಹಲವು ಪ್ರಮುಖ ಕ್ರಮಗಳನ್ನು ತೆಗೆದುಕೊಂಡಿದೆ ಅಂತ ಗೃಹ ಸಚಿವ ಅಮಿತ್ ಶಾ ಅವರು ಹೇಳ್ತಾರೆ ಆದರೆ ಮೋದಿ ಸರ್ಕಾರ ಸೈಬರ್ ಕ್ರೈಮ್ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ಕ್ರಮ ಕೈಗೊಂಡಿದೆ ಅನ್ನೋ ಬಗ್ಗೆ ಇರೋ ವಸ್ತು ಸ್ಥಿತಿಯನ್ನ ನೋಡಿದ್ರೆ ಆತಂಕ ಹುಟ್ಟಿಸುತ್ತೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ